ಬಿಜೆಪಿ ಮಧ್ಯೆ ಜೋರಾಯಿತು ಈಗ ರಾಮ ರಜೆ ರಾಜಕೀಯ. ಇದು ದೇಶದ ಅತ್ಯಂತ ಸಂಭ್ರಮದ ಕಾರ್ಯಕ್ರಮ, ರಜೆ ನೀಡಿ ಅಂತ ಒಂದು ಕಡೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಮ ರಜೆ ರಾಜಕೀಯ ಬಹಳ ಜೋರಾಗಿದೆ. ಇಡೀ ದೇಶದ ಅತ್ಯಂತ ಸಂಭ್ರಮದ ಕಾರ್ಯಕ್ರಮ ಇದು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ದೇಗುಲ ಕಾರ್ಯಕ್ರಮ ನೋಡಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ. ನಾನು ನಾಳೆ ಅಯೋಧ್ಯೆಗೆ ತೆರಳ್ತಾ ಇದ್ದೀನಿ ಅಂತ ಮಾಜಿ ಸಿಎಂ HDK ಹೇಳಿದ್ದಾರೆ. ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅಯೋಧ್ಯೆಗೆ ಅಲ್ಲಿಯ ರಾಮ ಟ್ರಸ್ಟ್ನ ವತಿಯಿಂದ ಏನೋ ಒಂದು ಆಹ್ವಾನ ಇದೆ. ನಾಳೆ ದಿನ ಏನೋ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ, ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ. ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ, ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಬರ್ತೇವೆ. ಇವತ್ತು ನಾಡಿನ ಜನತೆಯಲ್ಲಿ ಆ ಭಾವನೆ ಇದೆ. ಇಲ್ಲಿ ಪಕ್ಷಗಳು ಮುಖ್ಯ ಅಲ್ಲ. ನಾನು ಸರ್ಕಾರಕ್ಕೆ ಈಗಲೂ ಮನವಿ ಮಾಡತಕ್ಕಂಥದ್ದು, ನಾಡಿನ ಜನತೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೂ ಏನೋ ಮಧ್ಯಾಹ್ನದವರೆಗೆ ರಜಾ ಘೋಷಣೆ ಏನಾಗಿದೆ, ಹಲವಾರು ರಾಜ್ಯಗಳಲ್ಲೂ ಘೋಷಣೆ ಆಗಿರತಕ್ಕಂಥದ್ದೇನಿದೆ, ರಾಜ್ಯ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡತಕ್ಕಂಥದ್ದು, ಇದು ದೇಶದ ಒಂದು ಹಬ್ಬ, ಇದು ಪ್ರತಿ ಕುಟುಂಬಗಳ ಹಬ್ಬ. ಇದಕ್ಕೆ ಒಂದು ಪ್ರತಿಯೊಂದು ಕುಟುಂಬಗಳು ಭಾಗಿಗಳಾಗಿ ಆ ಒಂದು ನಾಳೆಯ ಒಂದು ಅತ್ಯುತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಖುದ್ದು ನೋಡತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು, ರಜಾ ಕೊಡೋದ್ರ ಮುಖಾಂತರ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.